ಸ್ನೇಹಿತರೆ, ನಾವಿವತ್ತು ಕೊಡ್ತಿರುವಂತ ಎಜುಕೇಶನ್ ಕೇವಲ ಅಕ್ಷರಸ್ಥರನ್ನ ತಯಾರು ಮಾಡ್ತಿದೆಯೇ ಹೊರತು ವಿದ್ಯಾವಂತರನ್ನ ತಯಾರು ಮಾಡ್ತಾ ಇಲ್ಲ. ನಮ್ಮ ಮಕ್ಕಳು ಒಂದ್ ಪೇಪರ್ ಕೆಳಗಡೆ ಬಿದ್ದೋಗ್ಬಿಟ್ರೆ ತಕ್ಷಣ ಎತ್ಕೊಂಡು ಕಣ್ಣು ಒತ್ಕೋತಾ ಇದ್ರು, ಈಗ ಒತ್ಕೊಳ್ತಾರಿಲ್ಲ ನನಗೆ ಗೊತ್ತಿಲ್ಲ. ಹಣ ಬಿದ್ದೋದ್ರೆ ಇವತ್ತು ಕಾಯಿನ್ ಬಿದ್ದೋದ್ರೆ ಅದನ್ನ ಕೈಗೆ ಎತ್ಕೊಂಡು ಕಣ್ಣಿಗೆ ಎತ್ಕೊಂಡು ಜೋಬ್ ಇಟ್ಕೊಳ್ತೀವಿ. ಯಾಕೆ ಹಂಗ ಇಟ್ಕೊಳ್ತೀವಿ ಅಂತಂದ್ರೆ ಇದು ನಮ್ಮ ಪಾಲಿಗೆ ಪೇಪರ್ ಅಲ್ಲ. ಭದ್ರಾವತಿ ಪೇಪರ್ ಮಿಲ್ ನಲ್ಲಿ ಮರದ ತಿರುಳನ್ನೆಲ್ಲ ಸಂಸ್ಕರಣೆ ಮಾಡಿ ಪೇಪರ್ ಮಾಡೋ ಪೇಪರ್ ಎಲ್ಲ ನಮ್ ಕಣ್ಣಿಗಿದ್ದು ಇದು ಸಾಕ್ಷಾತ್ ಸರಸ್ವತಿ. ನನಗೆ ಅಕ್ಷರಾಭ್ಯಾಸ ಮಾಡಿಸಿದಂತ, ನನಗೆ ಓದ್ಲಿಕ್ಕೆ ಬರಲಿಕ್ಕೆ ಕಲಿಸಿದಂತ ಒಂದು ಮಾಧ್ಯಮ ಇದು ನನಗೆ ಸರಸ್ವತಿ, ವಿದ್ಯಾದಿ ದೇವತೆ. ನನಗೆ ಒಂದು ನೋಟು ಸಂಪತ್ತು, ಆ ಸಂಪತ್ತಿನಿಂದ ನಾನು ಬದುಕ್ತೀನಿ. ಹಿಂಗಾಗಿ ಆಕೆ ಲಕ್ಷ್ಮಿ ತರ ಕಾಣ್ತಾಳೆ. ನೀರು ಬರೀ ನೀರಲ್ಲ, H2O ಅಲ್ಲ, ಅದು ಗಂಗಾ ತೀರ್ಥ, ಅದು ಕಾವೇರಿ ನದಿ ಅಂತ ನಾನು ಭಾವಿಸಿ ಕಣ್ಣಿಗೆ ಹೊತ್ಕೊಂಡು ಗಂಗೆ ಚ ಯಮುನೆ ಚ ಇವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಅದರಿಂದ ಸ್ನಾನ ಮಾಡ್ತೀವಿ, ಅದನ್ನ ಕುಡಿತೀವಿ, ತೀರ್ಥ ಅಂತ ನಾವೆಲ್ಲ ಭಾವಿಸ್ತೀವಿ. ಆಹಾರವನ್ನ ಬರೀ ಏನೋ ಒಂದು ಧಾನ್ಯ ಅಂಗಡಿಯಿಂದ ದುಡ್ಡು ಕೊಟ್ಟು ತಂದಿದ್ದೀವಿ ಅನ್ನೋ ಭಾವನೆಯಿಂದಲ್ಲ, ಪ್ರತಿನಿತ್ಯ ಅನ್ನಪೂರ್ಣೇಶ್ವರಿ ಮಂತ್ರವನ್ನು ಹೇಳಿ ಆ ಅನ್ನವನ್ನ ಕಣ್ಣಿಗೆ ಹೊತ್ಕೊಂಡು ಇದೇ ತರ ಅನ್ನ ಸಿಗ್ತಾ ಇರಲಮ್ಮ, ಈ ಅನ್ನ ತಿಂದಂತ ನನ್ನ ಶರೀರ ಸಮಾಜದ ಒಳಿತಿಗೋಸ್ಕರ ಬಳಕೆ ಆಗಲಿ ಅಂತ ಪ್ರಾರ್ಥಿಸಿ ಊಟ ಮಾಡುವಂತ ಸಂಸ್ಕಾರ ಇದೆಯಲ್ಲ, ಈ ಸಂಸ್ಕಾರವನ್ನು ನಿಜವಾಗ್ಲೂ ವಿದ್ಯೆ ಅಂತ ನಾವು ಕರಿಬಹುದು. ಈ ಸಂಸ್ಕಾರವನ್ನು ನಾವು ಜ್ಞಾನ ಅಂತ ಕರಿಬಹುದು. ಗೋವನ್ನ ಒಂದು ಪ್ರಾಣಿ ಅಂತ ಇಡೀ ಜಗತ್ತು ಭಾವಿಸಿರ್ಬೇಕಾದ್ರೆ ಅದು ಪ್ರಾಣಿ ಅಲ್ಲ, ಬರೀ ಪ್ರಾಣಿ ಅಲ್ಲ, ಅದು ಎಲ್ಲ ದೇವಾನು ದೇವತೆಗಳ ವಾಸಸ್ಥಾನ, ಎಲ್ಲ ರೋಗಗಳಿಗೂ ಮದ್ದಾಗಿರುವಂತ ಹಾಲನ್ನ ಕೊಡುವಂತ, ಮೊಸರು ತುಪ್ಪ ಬೆಣ್ಣೆಯನ್ನ ಕೊಡುವಂತ, ಗೋಮೂತ್ರ ಗೋಮಯವನ್ನ ಕೊಡುವಂತ, ನಡೆದಾಡುವಂತ ಆಸ್ಪತ್ರೆ ಅಂತ ಕಾಮಧೇನುವಿನ ಸ್ಥಾನಮಾನ ಕೊಟ್ಟಿದ್ದು ನನ್ನ ಸಂಸ್ಕೃತಿ. ಮರಗಳಿಗೆ ಪ್ರಕೃತಿ ಮಾತೆಯ ಸ್ಥಾನ ಕೊಟ್ಟು ಅದು ಉಸಿರನ್ನ ಕೊಡ್ಲಿಲ್ಲ ಅಂದ್ರೆ ನಾವು ಬದುಕಕ್ಕಾಗಲ್ಲ. ಮರ ಕಡಿಬೇಡಿ ಅನ್ನೋ ಸಂದೇಶವನ್ನ ಪ್ಲೆಕಾರ್ಡ್ಸ್ ಇಟ್ಕೊಂಡು ನಾವು ಹೇಳಿದ್ದಲ್ಲ, ನಾವು ಅದನ್ನ ಬದುಕ್ತಾ ಇದ್ವಿ. ಅರಳಿ ಮರಕ್ಕೆ ನಾವು ಬೇವಿನ ಮರಕ್ಕೆ ಪ್ರದಕ್ಷಿಣೆ ಹಾಕ್ತಾ ಇರುವಂತ ಸಂಸ್ಕಾರ ಪ್ರಕೃತಿಯನ್ನ ಪೂಜೆ ಮಾಡುವಂತದ್ದು. ನೀರು, ಗಾಳಿ, ಆಕಾಶ, ವಾಯು ಎಲ್ಲವನ್ನು ಪೂಜೆ ಮಾಡುವಂತ ಸಂಸ್ಕೃತಿ. ಮಳೆಯನ್ನ ವರುಣ ಅಂತ ನಾವು ಕರಿತೀವಿ, ಗಾಳಿಯನ್ನ ವಾಯುದೇವ ಅಂತ ಕರಿತೀವಿ, ಬೆಂಕಿಯನ್ನ ಅಗ್ನಿ ಅಂತ ಕರಿತೀವಿ. ಜಗತ್ನಲ್ಲಿರುವಂತ ಪ್ರತಿಯೊಂದು ಅಂಶವೂ ಸಹ ದೇವರೇ ಅಂತ ಸರ್ವಾತ್ಮ ಭಾವದಲ್ಲೂ ಎಲ್ಲರ ಆತ್ಮಗಳಲ್ಲೂ ದೇವರನ್ನೇ ನೋಡುವಂತ ಸಂಸ್ಕೃತಿನ ನಾವೇನ್ ಕಲ್ತಿದ್ವಲ್ಲ, ಹಿಂದೆ ಕಲ್ತಿದ್ವಲ್ಲ, ನನ್ನ ತಂದೆ ತಾಯಿ ಕಲ್ಸಿದ್ರಲ್ಲ, ಇದು ನಿಜವಾದ ವಿದ್ಯೆ. ಹಂಚಿ ತಿನ್ನುವಂತ ಗುಣ ನಮ್ಗಿತ್ತಲ್ಲ. ಕೆರೆಯಂ ಕಟ್ಟಿಸು, ಕಾಲುವೆಗಳನ್ನು ತೋಡಿಸು, ಕೆರೆನ ನೀನ್ ಕಟ್ಟಿಸಪ್ಪ, ಕಾಲುವೆಗಳನ್ನ ತೋರಿಸಪ್ಪ, ಜನರಿಗೆ ನೀರ್ ಕೊಡುವಂತ ತಾಯಿ ಮಗನಿಗೆ ಉಪದೇಶ ಮಾಡ್ತಿದ್ಲಂತೆ. ಇವತ್ತು ನೀನ್ ಡಾಕ್ಟರ್ ಆಗು, ನೀನ್ ಇಂಜಿನಿಯರ್ ಆಗು, ಇನ್ನೊಬ್ರು ಸೇವೆ ಮಾಡ್ಲಿಕ್ಕಲ್ಲ, ಪಕ್ಕದ ಮನೆಯವನು ಯಾವ ಕಾರ್ ತಂದಾನೆ ಅದಕ್ಕಿಂತ ಒಂದು ಹೊಸ ಮಾಡೆಲ್ಲು, ಒಂದು ಅಪ್ಗ್ರೇಡೆಡ್ ವ್ಯಾಲ್ಯೂ ಇರುವಂತ ಒಂದು ಕಾರ್ ಅಂತ ನಿಲ್ಲಿಸಬೇಕು ಅಂತ. ಪಕ್ಕದ ಮನೆಯವನು 40-30 ಸೈಟ್ ತಗೊಂಡಿದ್ರೆ ನಾವು 60-40 ಸೈಟ್ ತಗೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪಕ್ಕದ ಮನೆಯವನಿಗೆ ತಿಂಗಳಿಗೆ 50,000 ವರಮಾನ ಬಂದ್ರೆ ನನ್ನ ಮಗನಿಗೆ 60,000 ವರಮಾನ ಬರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಆ ಸಂಸ್ಕೃತಿಯನ್ನ ಬಿಟ್ಟು ಯಾವಾಗ ನಾವು ಈ ಸಂಸ್ಕೃತಿಯ ಬೆನ್ನನ್ನು ಹಿಡಿದುವೋ ಅವತ್ತು ನಮ್ಮ ಶಿಕ್ಷಣ ಹಾಳಾಗ್ಲಿಕ್ಕೆ ಶುರುವಾಯಿತು. ಅನೇಕ ಸಂಸ್ಥೆಗಳು ಡೊನೇಷನ್ ಹಣಕ್ಕೋಸ್ಕರ ಅಥವಾ ನಾನು ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿಕೊಂಡು ಮಕ್ಕಳಿಗೆ ಹೈಫೈ ಎಜುಕೇಶನ್ ಅಂತ ಕೊಡ್ತಾ, ಆ ಹೈಫೈ ಎಜುಕೇಶನ್ ಅಲ್ಲಿ ಕೇವಲ ಟೈ, ಕೋಟು, ಬೂಟು, ಸೂಟ್ ಅನ್ನ ಹಾಕಿಸಿ ಬೇಕಾದಷ್ಟು ಫೀಸ್ ಅನ್ನ ವಸೂಲಿ ಮಾಡಿ 4-5 ಇಂಗ್ಲಿಷ್ ಪದಗಳನ್ನ ನಮ್ಮ ಮಕ್ಕಳಿಗೆ ಕಲಿಸಿ ನಮ್ಮ ಮಕ್ಕಳನ್ನ ದೊಡ್ಡ ಎಜುಕೇಟೆಡ್ ಮಾಡಿಸಿದೀವಿ ಅಂತ ನಮ್ಮ ಕಣ್ಮುಂದೆ ಇಟ್ಟಾಗ, ಆಹಾ ನನ್ನ ಮಗ ದೊಡ್ಡ ವಿದ್ಯಾವಂತ ಆಗ್ಬಿಟ್ಟ ಅಂತ ಭಾವಿಸ್ಲಿಕ್ಕೆ ನಾವು ಯಾವತ್ತು ಶುರು ಮಾಡುದು. ಗುರುಕುಲ ಪದ್ಧತಿಯವರ ಶಿಕ್ಷಣವನ್ನ ನಾವೇ ಈ ಶಿಕ್ಷಣ ಕಲ್ತ್ಕೊಂಡು ಏನ್ ಮಾಡ್ಲಿಕ್ಕಾಗುತ್ತೆ? ಯೋಗ ಕಲ್ತು ನನ್ನ ಮಗ ಜೀವನ ಮಾಡ್ಲಿಕ್ಕಾಗುತ್ತಾ? ಆಯುರ್ವೇದ ಕಲ್ತು ನನ್ನ ಮಗ ಉದ್ದಾರ ಆಗಕ್ಕಾಗುತ್ತಾ? ವೇದಗಳನ್ನು ಕಲ್ತು ಯಾವುದಕ್ಕೂ ಉಪಯೋಗ ಅಂತ ನಾವು ಯಾವತ್ತು ಹೇಳಲಿಕ್ಕೆ ಶುರು ಮಾಡಿದ್ವೋ ಅವತ್ತು ನಮ್ಮ ಶಿಕ್ಷಣ ನಾಶ ಆಗ್ಲಿಕ್ಕೆ ಶುರು ಆಗ್ಬಿಡ್ತು. ಸ್ನೇಹಿತರೆ, ಇವತ್ತು ಕಾಲಚಕ್ರ ಒಂದ್ಸಲ ಮೇಲಿಂದ ಕೆಳಗಡೆ ಇಳಿದಿದೆ. ನಮ್ಮ ಮಕ್ಕಳು ಇವತ್ತು ಬೈಕ್ ಯಾವ್ದು ಬೇಕು ಅಂತ ನೀವು ಕೇಳಿ ನೋಡಿ, ನಿಮ್ಮ ಮನೆಗೆ ಹೋಗಿ ಸುಮ್ಮನೆ ಕೇಳಿ, ಆ ಮಕ್ಕಳು ಬಜಾಜ್ ಪಲ್ಸರೋ, TVS ಅಪಾಚೆನೋ, TVS ಸ್ಪ್ಲೆಂಡರೋ, ಯಾವ್ದು ಹೀರೋ ಸ್ಪ್ಲೆಂಡರೋ ಕೇಳಲ್ಲ. ನಮ್ಮ ಮಕ್ಕಳು ಕೇಳೋ ಬೈಕ್ ಒಂದೇ, ಅದು KTM ಡ್ಯೂಕ್. ಯಾಕೆ KTM ಡ್ಯೂಕ್ ಮಾಡಕ್ ಬೇಕು ಅಂತ ಕೇಳಿದ್ರೆ ನಮ್ಮ ಮಕ್ಕಳು ಕೇಳಿ ನೋಡಿ, ಅವನು ವೀಲಿಂಗ್ ಮಾಡಬೇಕು ಅಂತ ಹೇಳ್ತಾನೆ. ನಮ್ಮ ಮಕ್ಕಳ ಹೇರ್ ಕಟ್ ನೀವು ಗಮನಿಸಿ, ಆ ಮಕ್ಕಳ ಹೇರ್ ಕಟ್ ಅಲ್ಲಿ ಡಿಸೆಂಟ್ ಹೇರ್ ಕಟ್ಸ್ ಇವತ್ತಿಲ್ಲ, ಇಲ್ಲೊಂದು ಗೆರೆ ಹೊಡೆದಿರುತ್ತೆ ಏನಪ್ಪ ಅಂತ ಅವನು ಕೇಳಿ ನೋಡಿ, ಹೆಬ್ಬುಲಿ ಕಟಿಂಗ್ ಅಂತ ಹೇಳ್ತಾನೆ. ಹುಲಿ ಕಟಿಂಗ್ ಮಾಡಿಸ್ಕೊಳುತ್ತೆ ಅಂತ ನಂಗೆ ದೇವರಾಣೆ ಆ ಮಕ್ಕಳು ಹೇಳೋರ್ಗು ಗೊತ್ತಿರಲಿಲ್ಲ. ನಮ್ಮ ಮಕ್ಕಳು ಧ್ವನಿ ತರ ಜುಟ್ಟು ಬಿಡ್ತಾರೆ, ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಏನಾದ್ರು ಯಾರಾದ್ರೂ ಹೇಳಿಬಿಟ್ರೆ ಟಿವಿಯಲ್ಲಿ ಅವ್ರು ಹೇಳಿದ್ ನಮ್ಮ ಮಕ್ಕಳು ಕೇಳ್ತಾರೆ. ನಮ್ಮ ಮಕ್ಕಳಿಗೆ 19 ಮಗ್ಗಿ ಬರುತ್ತೋ ಇಲ್ಲ ಗೊತ್ತಿಲ್ಲ. ನಿನ್ನೆ ಭಾರತ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಎಷ್ಟು ಬ್ಯಾಲ್ಗೆ ಎಷ್ಟು ರನ್ ನೋಡ್ದ, ರೋಹಿತ್ ಶರ್ಮಾ ಎಷ್ಟು ಬ್ಯಾಲ್ಗೆ ಎಷ್ಟು ರನ್ ನೋಡ್ದ, ಅದ್ರಲ್ಲಿ ಎಷ್ಟು ಸಿಕ್ಸ್ ಇತ್ತು, ಎಷ್ಟು ಫೋರ್ ಇತ್ತು ಕೇಳ್ ನೋಡಿ. ನಮ್ಮ ಮಕ್ಕಳು ಅಕ್ಯುರೇಟ್ ಆಗಿ ಹೇಳಲಿಲ್ಲ ಅಂತಿದ್ರೆ ನನ್ನ ಮಾತನ್ನ ಕೇಳ್ ನೋಡಿ ಒಂದ್ಸಲ, ನಮ್ಮ ಮಕ್ಕಳಿಗೆ ಅದೆಲ್ಲ ಗೊತ್ತು. ನಮ್ಮ ಮಕ್ಕಳಿಗೆ ಸಿನಿಮಾದ ಹಾಡುಗಳು ಬಾಯ್ಪಾಠ ಆಗುತ್ತೆ. ಏನ್ ಹಾಡುಗಳು ಅಂತ ಕೇಳಿದ್ರೆ ಕೇಳೋದಕ್ಕೆ 2 ಕಿವಿಗಳು ಸಾಲಲ್ಲ, ಎಣ್ಣೆ ಪಾರ್ಟಿ ಮಾಡೋ ಹಾಡುಗಳು ನಮ್ಮ ಮಕ್ಕಳ ಬಾಯಲ್ಲಿ ಇವತ್ತು ಬರ್ತಾ ಇದೆ. ಗಮನಿಸಿದಾರ ನೀವೆಲ್ಲ? ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಹಿಂದೆ ಏನಾದ್ರೂ ಅಪ್ಪಿ ತಪ್ಪಿ ಬಾಯಲ್ಲಿ ಮದ್ಯಪಾನದ ಮಾತೋ ಧೂಮಪಾನದ ಮಾತೋ ಬಂದಿದ್ರೆ ಮುಖದ ಮೇಲೆ ಹೊಡಿತಾ ಇದ್ರು.
ನಾಲ್ಗೆ ಮೇಲೆ ಬಡಿತಾ ಇದ್ರು ಮಾತಾಡಬಾರದು ಅಂತ. ಆದರೆ ನಮ್ಮ ಮಕ್ಕಳು ಇವತ್ತು ರಾಜಾರೋಷವಾಗಿ ರಿಯಾಲಿಟಿ ಶೋ ನಿಂತ್ಕೊಂಡು ಎಣ್ಣೆ ಸಾಂಗ್ ಅನ್ನ ಹಾಡಬೇಕಾದ್ರೆ ಅಪ್ಪ ಅಮ್ಮ ಟೀಚರ್ಸು ಇಡೀ ಸಮಾಜ ಎದ್ದು ನಿಂತು ಚಪ್ಪಾಳೆ ಹೊಡೆಯುತ್ತೆ, ಏನ್ ಚೆನ್ನಾಗಿ ಹಾಡ್ತಿದ್ಯ ಕಂದ ಅಂತ. ನಮ್ಮ ಮಕ್ಕಳು ಅಶ್ಲೀಲವಾಗಿ ಬಟ್ಟೆ ಹಾಕೊಂಡು ಯಾವುದೋ ಐಟಮ್ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಸ್ಕೂಲಿನ ಒಂದು ವಾರ್ಷಿಕೋತ್ಸವಗಳಲ್ಲಿ ನಾವೇ ಖುಷಿಯಿಂದ ನಿಂತು ಚಪ್ಪಾಳೆ ತಟ್ತೀವಿ. ಎಲ್ಲಿಗೆ ಬಂದಿದ್ದೀವಿ ನಾವು? ಯಾವ ಶಿಕ್ಷಣವನ್ನು ನಮ್ಮ ಮಕ್ಕಳು ಕೊಡ್ತಾ ಇದ್ದೀವಿ? ಒಂದ್ಸಲ ನಮ್ಮ ಆತ್ಮವಿಮರ್ಶೆಯನ್ನು ನಾವು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ ನಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ, ನಮ್ಮ ಮಕ್ಕಳನ್ನ ಹಾಳು ಮಾಡ್ಲಿಕ್ಕೆ ನಾವೇ ಕಾರಣಕರ್ತರಾಗಿದ್ದೀವಿ ಅಂತ. ನಮ್ಮ ಮಕ್ಕಳ ಗುರುಗಳು ಯಾರು ಗೊತ್ತಾ? ಇವತ್ತು ನಮ್ಮ ಮಕ್ಕಳ ಗುರುಗಳು ಟೀಚರ್ಸ್ ಅಲ್ಲ, ಟೀಚರ್ಸ್ ಯಾವತ್ತೋ ಗುರು ತಂದೆ ಇಳಿದು ಬಿಟ್ರು, ಅವ್ರು ಶಿಕ್ಷಕರಷ್ಟೇ, ಶಿಕ್ಷೆ ಕೊಡೋರು ಶಿಕ್ಷಕರಷ್ಟೇ ಆಗ್ಬಿಟ್ಟಿದ್ದಾರೆ. ಇವತ್ತು ಗುರುಗಳು ಯಾರು ನಮ್ಮ ಮಕ್ಕಳಿಗೆ ಅಂದ್ರೆ ಒಂದು ಟಿವಿ, ಎರಡನೇದು ಮೊಬೈಲ್, ಮೂರನೇದು ಕ್ರಿಕೆಟ್, ನಾಲ್ಕನೇದು ಸಿನಿಮಾ. ಈ ನಾಲ್ಕು ನಮ್ಮ ಮಕ್ಕಳು ಗುರುಗಳಾಗಿದ್ದಾರೆ. ಪಬ್ಜಿ ವಿಡಿಯೋ ಗೇಮ್ ಆಡ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ರಾತ್ರಿ ಊಟ ಮಾಡಲ್ಲ. ಮಕ್ಕಳಿಗೆ ನಾವು ಕೇಳಿದ ಸೀರಿಯಲ್ ಹಾಕೊಡ್ಲಿಲ್ಲ ಅಂದ್ರೆ ಆ ಮಕ್ಕಳು ರಾತ್ರಿ ಊಟ ಮಾಡಲ್ಲ. ಮಕ್ಕಳಿಗೆ ಎಕ್ಸಾಮ್ ಪಾಸ್ ಆದ ತಕ್ಷಣ KTM ಬೈಕ್ ಕೊಡಿಸ್ಲಿಲ್ಲ ಅಂದ್ರೆ ಮಕ್ಕಳು ಸುಸೈಡ್ ಮಾಡ್ಕೊಳ್ತೀವಿ ಅಂತ ನಮ್ಮ ಹೆದರಿಸ್ತಾರೆ, ಮತ್ತೆ ನಾವು ಅದಕ್ಕೆ ಹೆದರ್ಕೊಳ್ತೀವಿ. ಇಂಥ ದುಸ್ಥಿತಿ ನಮ್ಮ ನಡುವೆ ನಿರ್ಮಾಣ ಆಗಿದೆ. ಸಿನಿಮಾದವರು ಏನ್ ಹೇಳ್ತಾರೋ ನಮ್ಮ ಮಕ್ಕಳದನ್ನು ಫಾಲೋ ಮಾಡ್ತಾರೆ. ಸಿನಿಮಾದವರು ಪ್ರೀತಿ ಮಧುರ ಅಂತ ಹೇಳಿದ್ರೆ ಸುಮ್ಮನೆ ಕೇಳೋ ನಿನ್ನ ಮಕ್ಕಳನ್ನ ಅರ್ಧ ಮಾತ್ರ ಹೇಳಿ ಪ್ರೀತಿ ಮಧುರ ಅಂತ, ನಮ್ಮ ಮಕ್ಕಳು ತ್ಯಾಗ ಅಮರ ಅಂತ ಹೇಳಿಲ್ಲ ಅಂದ್ರೆ ಕೇಳಿ. ಸಿನಿಮಾ ರಿಲೀಸ್ ಆಗಿ 8-10 ವರ್ಷ ಆಯ್ತು. 10 ವರ್ಷದ ಹಿಂದೆ ಹೇಳಿದಂತ ಸಿನಿಮಾದ ಕೊನೆಯ ವಾಕ್ಯದ ಸಂದೇಶವನ್ನ ನಮ್ಮ ಮಕ್ಕಳು ತಲೆ ಉಳಿಸ್ಕೊಳ್ತಾರೆ. ಆ ಮಕ್ಕಳಿಗೆ ಪ್ರೀತಿ ಮಧುರ ತ್ಯಾಗ ಮರ ಅನ್ನೋ ಸಂದೇಶ ಗುಲಾಬಿ ಹಿಡ್ಕೊಂಡು ಹೋಗಬೇಕು, ಕೊಡಬೇಕು. ತಗೊಂಡ್ರೆ ಶುಭಂ, ತಗೊಳ್ಳಿಲ್ಲ ಅಂದ್ರೆ ವಿಷ ಕುಡಿದು ಪ್ರೀತಿ ಮಧುರ ತ್ಯಾಗ ಮರ. ಈ ಸಂದೇಶವನ್ನ ಕೊಡ್ತಕ್ಕಂಥ ಸಿನಿಮಾಗಳನ್ನ ನೋಡಿ ನಮ್ಮ ಮಕ್ಕಳು ಬದಲಾಗ್ತಾ ಇದ್ದಾರೆ. ಅವ್ರ ಗುರುಗಳು ಯಾರು ಅಂತ ಕೇಳಿದ್ರೆ, ಕೈಯಲ್ಲಿ ಲಾಂಗ್ ಹಿಡ್ಕೊಂಡು 4-5 ಜನರನ್ನ ಯಾರು ಕತ್ತು ಕತ್ತರಿಸ್ತಾನೋ ಅವನೇ ಹೀರೋ, ಅವನೇ ಅವ್ರಿಗೆ ಗುರುಗಳು. ನಮ್ಮ ಮಕ್ಕಳು ಪ್ರಭಾವಕ್ಕೆ ಒಳಗಾಗ್ತಾ ಇಲ್ಲ ಅಂತ ನೀವು ಹೇಳಲಿಕ್ಕಾಗಲ್ಲ, ತಪ್ಪಿಸ್ಕೊಳ್ಳಕ್ ಆಗ್ತಾ ಇಲ್ಲ. ನೀವು ನಿಮ್ಮ ಒಂದಿಬ್ಬರು ಮಕ್ಕಳ ಜೊತೆ ನೀವು ಕಾಲ ಕಳೀತಾ ಇರ್ಬೋದು. ನಾನು ಪ್ರತಿನಿತ್ಯ 1000-1000 ಮಕ್ಕಳನ್ನು ಮಾತನಾಡಿಸ್ತೀನಿ. ಕೇಳಿದಂತ ಪ್ರತಿ ಮಕ್ಕಳು ಉತ್ತರ ಕೊಡೋದಿಷ್ಟೇ, ನನ್ನ ಫೇವರೇಟ್ ಹೀರೋ ಇವನು. ಯಾಕೆ ಅಂತ ಕೇಳಿದ್ರೆ, ಇವನು ಲಾಂಗ್ ಹಿಡ್ಕೊಂಡು 10 ಜನರು ತಲೆ ಕತ್ತರಿಸಾಕ್ತಾನೆ ಅಂತ. ನಮ್ಮ ಮಕ್ಕಳ ಸಂಸ್ಕಾರ ಬೇಸಿಕಲ್ಲೇ ಹಾಳಾಗ್ಬಿಡ್ತಾ ಇದೆ, ನಮ್ಮ ಮಕ್ಕಳ DNA ಬದಲಾಗ್ಬಿಡ್ತಾ ಇದೆ. ಇನ್ನು ನಮ್ಮ ಮಕ್ಕಳನ್ನು ವಾಪಸ್ಸು ನರೇಂದ್ರ ಭಾರತಕ್ಕೆ ಕರ್ಕೊಂಡು ಬರೋದು ಹೇಗೆ? ನಾನೊಂದು ಪರಿಹಾರ ಕಂಡಿಡ್ದಿದ್ದೀನಿ. ಸ್ನೇಹಿತರೆ, ನಿಮ್ಗೆಲ್ಲ ಈ ಪರಿಹಾರ ಒಪ್ಪಿಗೆ ಆಯ್ತು ಅಂತ ಹೇಳಿದ್ರೆ ನೀವು ಅದನ್ನ ಒಪ್ಕೊಳ್ಬಹುದು, ಮತ್ತು ಅದನ್ನ ಬೇರೆ ಕಡೆ ಸ್ಪ್ರೆಡ್ ಮಾಡಬಹುದು. ಏನು ಪರಿಹಾರ ಅಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನ ಬೇಕೋ ಬೇಡವೋ ತಪ್ಪೋ ಸರಿನೋ ಕೆಲವೊಂದಷ್ಟು ಜನ ಪ್ರಭಾವಕ್ಕೊಳಪಡಿಸ್ತಾ ಇದ್ದಾರೆ. ಆ ಜನರ ಪ್ರಭಾವದಿಂದ ನಮ್ಮ ಮಕ್ಕಳು ತಪ್ಪಿಸ್ಕೊಳ್ಬೇಕು. ಆದ್ರೆ ನಾವು 1000 ಪ್ರಯತ್ನ ಮಾಡಿದ್ರು ಆ ಪ್ರಭಾವವನ್ನ ನಮ್ಮ ಮಕ್ಕಳಿಂದ ತಪ್ಪಿಸಕ್ಕಾಗಲ್ಲ. ಮಕ್ಕಳನ್ನ ಸಿನಿಮಾ ನೋಡಿ ಅಂತ ನೀವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಮಕ್ಕಳನ್ನ ಸ್ಮಾರ್ಟ್ ಫೋನ್ ಉಪಯೋಗಿಸ್ಬೇಡಿ ನೀವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಮಕ್ಕಳನ್ನ ಕ್ರಿಕೆಟ್ ನೋಡಬೇಡಿ ಅಂತ ನೀವು ಅವ್ರನ್ನ ರಿಸ್ಟ್ರಿಕ್ಟ್ ಮಾಡ್ಲಿಕ್ಕಾಗಲ್ಲ. ಮಕ್ಕಳನ್ನ ಇದು ಮಾಡಬೇಡಿ ಅಂತ ನೀವು ಹೇಳಿದ್ರೆ ಅದನ್ನ ಜಾಸ್ತಿ ಮಾಡ್ತಾರೆ. ಹಾಗಾದ್ರೆ ಮಾಡೋದೇನು? ಒಂದೇ ಕೆಲಸ. ನಮ್ಮ ಮಕ್ಕಳ ಎದುರುಗಡೆ 6 ಅಡಿ ಕಟ್ಔಟ್ ನಿಲ್ಸಿದ್ದಾರೆ. ಯಾರದಪ್ಪ ಗೊತ್ತಾ? ಹಿಟ್ ಔಟ್ ಆರ್ ಗೆಟ್ ಔಟ್? ಏನದು? ಇವನ್ 6 ಅಡಿ ಕಟ್ಔಟ್ ಸಿನಿಮಾದಲ್ಲಿ. ಯಾರ್ದಪ್ಪ 6 ಅಡಿ ಕಟ್ಔಟು? ಸುದೀಪ್ ದಾ, ಹೆಬ್ಬನಿ ಸುದೀಪ್ ದಾ. ಸುದೀಪ್ ದು, ದರ್ಶನ್ ದು, ಗೋಲ್ಡನ್ ಸ್ಟಾರ್ ದು ಎಲ್ಲ ಹೀರೋಗಳು ಅಂತ ನಾವ್ ಯಾರು ಕರಿತೀವೋ ಅವ್ರ ಕಟ್ಔಟ್ ಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಕಟ್ಔಟ್ ಅನ್ನ ಕೀಳಕ್ ನಮ್ ಕೈಲಿ ಆಗಲ್ಲ. ಆದ್ರೆ ಒಂದೇ ಒಂದ್ ದಾರಿ ಇದೆ. ಈ ಹೀರೋ ಅನ್ನೋ ಪದ ನಾವೇನ್ ಹೇಳಿದ್ವಲ್ಲ, ಆ ಹೀರೋ ಪದಕ್ಕೆ ಸರಿಯಾದ ಅರ್ಥವನ್ನ ನಮ್ಮ ಮಕ್ಕಳು ತಿಳಿಸ್ಕೊಡೋದ್ರ ಮುಖಾಂತರ. ಹೀರೋ ಅಂದ್ರೇನು? ಹೀರೋಗ್ ಸ್ಪೆಲ್ಲಿಂಗ್ HERO. ಕನ್ನಡದಲ್ಲಿ ಅರ್ಥ ನಟ ಅಲ್ಲ ನಾಯಕ. ನಟ ಅಂದ್ರೆ ಆಕ್ಟರ್, ನಟಿ ಅಂದ್ರೆ ಆಕ್ಟ್ರೆಸ್. ಹೀರೋ ಅಂದ್ರೆ ಯಾರು? ಡೆಫಿನೇಷನ್ ಕೇಳಿದ್ರೆ, ಯಾರು ದೇಶಕ್ಕೋಸ್ಕರ, ಯಾರು ಧರ್ಮಕ್ಕೋಸ್ಕರ, ಯಾರು ಸಮಾಜಕ್ಕೋಸ್ಕರ, ಯಾರು ಇನ್ನೊಬ್ಬರಿಗೋಸ್ಕರ, ಯಾರು ತನ್ನೂರಿಗೋಸ್ಕರ, ತನ್ನ ಜನರಿಗೋಸ್ಕರ ಪ್ರಾಣ ಕೊಡೋದಕ್ಕೆ ರೆಡಿ ಇದಾನೋ, ಅಥವಾ ಅದಾಗ್ಲೇ ಪ್ರಾಣ ಕೊಟ್ಟಿದಾನೋ, ಜೀವನ ಕೊಡೋದಕ್ಕೆ ರೆಡಿ ಇದಾನೋ, ಅಥವಾ ಅದಾಗ್ಲೇ ಜೀವನವನ್ನ ಸಮರ್ಪಿಸಿದಾನೋ, ಅವನನ್ನು ಮಾತ್ರ ನಾವು ಹೀರೋ ಅಂತ ಕರಿಬಹುದು. ಹಾಗಿದ್ರೆ ನನ್ನ ಪಕ್ಕದಲ್ಲಿ ನಿಲ್ಸಿರುವಂತ 6-6 ಅಡಿ ಕಟ್ಔಟ್ಗಳು ಯಾರ್ಯಾರ್ದಿದೆಯೋ ಈ ಹೀರೋಗಳೆಲ್ಲ ಹೀರೋಗಳಲ್ಲ. ಯಾಕೆಂದ್ರೆ ದರ್ಶನ್ ಯಾವತ್ತು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿಲ್ಲ, ಸುದೀಪ್ ಯಾವತ್ತು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿಲ್ಲ. ಅವ್ರ ಆಕ್ಟಿಂಗ್ ಬಗ್ಗೆ ನಂಗೆ ಅಭಿಮಾನ ಇದೆ, ನಾನು ಕೂಡ ಅವನ್ನ ಪ್ರೀತಿಸ್ತೀನಿ. ಅವರ ಒಳ್ಳೆ ಕೆಲಸಗಳಿಗೆ ನನ್ನ ಬೆಂಬಲ ಇದೆ. ರಾಕಿಂಗ್ ಸ್ಟಾರ್ ಅಂತ ಕಲ್ಸ್ಕೊಳ್ಳುವಂತ ಎಷ್ಟೊಂದಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರ ಒಳ್ಳೆ ಕೆಲಸಕ್ಕೆ ನಾನು ಖಂಡಿತ ಬೆಂಬಲ ಇದ್ದೀನಿ. ಆದ್ರೆ ಇವ್ರು ಯಾರು ನನ್ನ ಹೀರೋಗಳಲ್ಲ, ನಮ್ಮ ಮಕ್ಕಳು ಹೀರೋಗಳು ಆಗ್ಬಾರ್ದು. ಅವ್ರಿಗೆ ಹೀರೋಗಳು ಯಾರಾಗ್ಬೇಕು ಅಂತ ಹೇಳಿದ್ರೆ, ಯಾರು ದೇಶಕ್ಕೋಸ್ಕರ ಪುಲ್ವಾಮಾದಲ್ಲಿ ಪ್ರಾಣ ಕೊಟ್ಟರಲ್ಲ, ಶರೀರವನ್ನ ಪೆಟ್ಟಿಗೆ ಒಳಗಿಟ್ಟು ಕಳಿಸಿದ್ರೆ ಪೆಟ್ಟಿಗೆ ಶರೀರನ ಇರ್ಲಿಲ್ಲ. ನರೇಂದ್ರ ಮೋದಿ ಸೆಲ್ಯೂಟ್ ಮಾಡಿ ಎಲ್ಲ ಕಡೆ ಪೆಟ್ಟಿಗೆ ಕಳಿಸಿದ್ರು, 60-70 ಪೆಟ್ಟಿಗೆಗಳಲ್ಲಿ ಅರ್ಧಕ್ಕರ್ಧ ಪೆಟ್ಟಿಗೆಯಲ್ಲಿ ಶರೀರನೇ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬಾಂಬ್ ಬ್ಲಾಸ್ಟ್ ಆದಂತ ರಭಸಕ್ಕೆ ಬಾಡಿ ಎವಾಪರೇಟ್ ಆಗ್ಬಿಟ್ಟಿತ್ತು, ಛಿದ್ರ ಛಿದ್ರ ಆಗಿತ್ತು, ಸಿಗ್ಲಿಲ್ಲ. ಎಷ್ಟೋ ಜನರ ಕೈ ಕಾಲು ಮೂಳೆಗಳನ್ನ ಮಾಂಸವನ್ನ ಮುದ್ದೆ ಮಾಡಿ ಗೋಣಿ ಚೀಲದಲ್ಲಿ ಹಾಕಿ ಪೆಟ್ಟಿಗೆಯಲ್ಲಿಟ್ಟು ಕಳಿಸಿದ್ರು ಮನೆಗೆ. ಸ್ನೇಹಿತರೆ,
ಅವರ ಮನೆಯಲ್ಲಿದ್ದಂತ ಅವರ ಹೆಂಡತಿ ಅವರ ಮಕ್ಕಳು ಅವ್ರ ತಂದೆ ತಾಯಿ ಪರಿಸ್ಥಿತಿಯನ್ನ ನಾವು ಯೋಚನೆ ಮಾಡಿದ್ರೆ ನಮ್ಮ ಮಕ್ಕಳು ಖಂಡಿತ ಅನ್ಸುತ್ತೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡುವಂತ ಗುಲಾಬಿ ಹಿಡ್ಕೊಂಡು ಹುಡುಗಿ ಹಿಂದೆ ತಿರುಗುವಂತ ಗುಲಾಬಿ ಹಿಡ್ಕೊಂಡು ಹುಡುಗನಿಂದ ತಿರುಗುವಂತವ್ರು ನಮ್ಮ ಹೀರೋ ಹೀರೋಯಿನ್ಗಳಲ್ಲ. ಬದಲಾಗಿ ದೇಶಕ್ಕೋಸ್ಕರ ಯಾರು ಪ್ರಾಣ ಕೊಟ್ಟರು ಸೈನಿಕರು ಅವ್ರು ನಮ್ಮ ಹೀರೋಗಳು ಅಂತ. ದೇಶಕ್ಕೋಸ್ಕರ ದೇಶದ ಸ್ವತಂತ್ರಕ್ಕೋಸ್ಕರ ಯಾರು 6.5 ಲಕ್ಷ ಜನ ಪ್ರಾಣಾರ್ಪಣೆ ಮಾಡಿದ್ರು, 18 ವರ್ಷದ ಕುದಿರಾಮ್ ಬೋಸ್, 23 ವರ್ಷದ ಭಗತ್ ಸಿಂಗ್ ರಾಜಗುರು ಸುಖದೇವ್, 24 ವರ್ಷದ ಚಂದ್ರಶೇಖರ ಆಜಾದ್, ಗಾಂಧೀಜಿ, ಶಾಸ್ತ್ರಿಜಿ, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕೃಷ್ಣದೇವರಾಯ, ಇವರೆಲ್ಲರೂ ನಮ್ಮ ಹೀರೋ ಹೀರೋಯಿನ್ಗಳು ಅಂತ ನಮ್ಮ ಮಕ್ಕಳಿಗೆ ಅನ್ನಿಸಿದಾಗ, ಸಾಲು ಮರದ ತಿಮ್ಮಕ್ಕ ನನ್ಗೆ ಹೀರೋಯಿನ್ ಅಂತ ಮಕ್ಕಳಿಗೆ ಅನ್ನಿಸಿದಾಗ, ದೀಪಿಕಾ ಪಡುಕೋಣೆ ಆಕೆ ಆಕ್ಟರ್, ಆಕೆ ಡ್ಯಾನ್ಸರ್, ಆದ್ರೆ ಹೀರೋಯಿನ್ ಅಂತ ಹೇಳಿದ್ರೆ ಅದು 19.5 ವಯಸ್ಸಿಗೆ ದೇಶಕ್ಕೋಸ್ಕರ ರಣರಂಗದಲ್ಲಿ ಹೋರಾಡ್ತಾ ಪ್ರಾಣ ಕೊಟ್ಟಂತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ನಮ್ಮ ಮಕ್ಕಳು ಯಾವತ್ತು ಹೇಳಲಿಕ್ಕೆ ಶುರು ಮಾಡ್ತಾರಲ್ಲ ಅವತ್ತು ಶಿಕ್ಷಣ ಬದಲಾಗುತ್ತೆ, ಅವತ್ತು ನಮ್ಮ ಮಕ್ಕಳ ಮನೋಭಾವ ಬದಲಾಗುತ್ತೆ. ಅದಕ್ಕಿರುವಂತ ಒಂದೇ ದಾರಿ, ನನ್ನ ಪಕ್ಕದಲ್ಲಿರುವಂತ 6 ಅಡಿ ಕಟೌಟ್ಗಳೆಲ್ಲ ನಕಲಿ ಹೀರೋಗಳು, ರಿಯಲ್ ಹೀರೋಗಳು, ಅವರನ್ನ ನಾವು ಆರಾಧನೆ ಮಾಡಬಾರದು. ಬದಲಾಗಿ ಆ ಕಟೌಟ್ನ ಪಕ್ಕ 6 ಅಡಿ ಕಟೌಟ್ಗೆ ಪ್ರತಿಯಾಗಿ 16 ಅಡಿ ಎತ್ತರದ ಕಟೌಟ್ಗಳನ್ನ ನರೇಂದ್ರ ಅಂತವ್ರನ್ನ ನಿಲ್ಲಿಸಬೇಕು, ಅವರು ನಮ್ಮ ಆದರ್ಶ ಪುರುಷರಾಗಬೇಕು. ನಿನ್ನ ಹೀರೋ ಯಾರು ಅಂತ ನಮ್ಮ ಮಕ್ಕಳನ್ನ ಕೇಳಿದ್ರೆ ಸಿನಿಮಾ ಆಕ್ಟರ್ಗಳು, ಕ್ರಿಕೆಟ್ ಸ್ಟಾರ್ಗಳ ಹೆಸರನ್ನ ಹೇಳದೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂತವ್ರ ಹೆಸರುಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ರೆ ಅವತ್ತು ಮ್ಯಾಜಿಕ್ ಆಗುತ್ತೆ, ನರೇಂದ್ರ ಭಾರತ ವಾಪಸ್ ಬರುತ್ತೆ, ನಮ್ಮ ಮಕ್ಕಳು ನರೇಂದ್ರನ ತರ ಆಗ್ತಾರೆ, ಈ ಜಗತ್ತನ್ನ, ಈ ಜಗತ್ತಿನ ಎದುರುಗಡೆ ಭಾರತವನ್ನ ವಿಶ್ವಗುರುವಾಗಿ ನಿಲ್ಲಿಸ್ತಾರೆ. ಹೀಗಾಗ್ಲಿ ಅನ್ನುವಂತ ಸದಾಶಯದೊಂದಿಗೆ ನೀವೆಲ್ಲರೂ ನಮ್ಮೊಂದಿಗಿರಿ. ಸದಾಕಾಲ ಇಂತ ವಿಶೇಷ ಕಾರ್ಯಕ್ರಮಗಳು ನಡೆಯುವಂತ ಇಂತ ಜಾಗಗಳು ಒಂದೊಂದು ಏರಿಯಾಗ ಒಂದೊಂದಾಗ್ಲಿ, ಒಂದೊಂದು ಮನೆಗೆ ಈ ರೀತಿಯ ಒಂದು ಮಂತ್ರಾಲಯಗಳು ಸೃಷ್ಟಿಯಾಗ್ಲಿ ಅಂತ ಹಾರೈಸ್ತಾ, ಇಲ್ಲಿಗೆ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಹಿರಿಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಷ್ಟೊತ್ತು ಕೇಳಿದಂತ ಎಲ್ಲ ತಂದೆ ತಾಯಿಯಂದಿರಿಗೆ ನಮಸ್ಕಾರಗಳನ್ನು ಅರ್ಪಿಸ್ತಾ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ರಾಮಕೃಷ್ಣ ಪರಮಹಂಸಕ್ಕೆ, ಶಾರದಾ ಮಾಯಿಗೆ, ಸ್ವಾಮಿ ವಿವೇಕಾನಂದಕ್ಕೆ, ಭಾರತ್ ಮಾತಾಕ್ಕೆ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಎಲ್ಲ ದಯಮಾಡಿ 5